ಹಲವು ವರ್ಷಗಳೇ ಕಳೆದರೂ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಕುರಿ ಮೇಕೆ ವಧೆಗಾರಕ್ಕೆ ಇನ್ನೂ ಜೀವ ತುಂಬುವ ಕಾಲ ಬಂದಿಲ್ಲ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಶಿರಾ ತಾಲೂಕಿನ ತಾವರೆಕೆರೆ ಪಂಚಾಯತ್ ವ್ಯಾಪ್ತಿಯ ಚೀಲನಹಳ್ಳಿ ಗ್ರಾಮದ ಬಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನದಲ್ಲಿ ನಿರ್ಮಾಣ ಹಂತದಲ್ಲಿ ಇರುವ ಅತ್ಯಾಧುನಿಕ ಕುರಿ ಮತ್ತು ಮೇಕೆ ವಧೆಗಾರ ಘಟಕ ಸುಮಾರು 6 ವರ್ಷ ಕಳೆಯುತ್ತಾ ಬಂದರೂ ಇನ್ನೂ ಉದ್ಘಾಟನಾ ಯೋಗ ಬಂದಿಲ್ಲ. ರಾಜಕೀಯ ಇಚ್ಛಾಶಕ್ತಿ ಕಾರಣದಿಂದಾಗಿ ಸಾರ್ವಜನಿಕ ತೆರಿಗೆ ಸರ್ಕಾರದ ಅನುದಾನ ರೂಪದಲ್ಲಿ ತುಕ್ಕು ಹಿಡಿಯುವ ಹಂತದಲ್ಲಿದೆ. ಅನುಕೂಲ ಆಗಲಿ ಬೇರೆ ಕಡೆ ಮಾಂಸ ಬೇರೆ ಕಡೆ ತಗೊಂಡೋಗಿ ಮಾರಿ ಅಲ್ಲಿ ತೊಂದರೆ ಅನುಭವಿಸಬಹುದು ನಮ್ಮ ರೈತರು, ಇಲ್ಲೇ ತಂದು ಮಾರಿಕೊಂಡು ಮತ್ತೆ ಇಲ್ಲೇ ಒಳ್ಳೆ ಒಂದು ಮಾಂಸ ಮತ್ತೆ ಸಿಗುತ್ತೆ, ಜೊತೆಗೆ ಬೇರೆ ಕಡೆ ಮಾಂಸನೂ ಇದನ್ನು ಮಾಡ್ಬೋದು, ರಫ್ತು ಮಾಡ್ಬೋದು ಅನ್ನೋದು ಒಂದು ಒಳ್ಳೆ ಯೋಜನೆ ಇದು. ಆದರೆ ಆಧುನಿಕ ವಧಾಗಾರ ಅಂದರೆ ಇಲ್ಲಿ ಮನುಷ್ಯರು ಕೆಲಸ ಮಾಡಲ್ಲ, ಎಲ್ಲ ಯಾಂತ್ರೀಕೃತ. ಅಂದರೆ ಇದಿಗೆ ನಮ್ಮ ಸ್ಟೇಟ್ನಲ್ಲಿ ಇದು ಎರಡನೇದು, ಇದು ಈ ಎರಡನೇದಾದ್ರೂ ಇಲ್ಲಿ ಮತ್ತು ಆಧುನಿಕ ವಧಾಗಾರ ಇದೆ. ಚೆನ್ನೈ ಬಿಟ್ಟರೆ ಇಲ್ಲೇ ಮತ್ತೆ ವಧಾಗಾರ ಇದೆ. ಇದನ್ನು ಯಾಕೋ ಈಗಿನ ಒಂದು ಹಾಲಿ ಶಾಸಕರು ಇದ್ರ ಬಗ್ಗೆ ಯಾರೂ ಮುತುವರ್ಜಿ ಕೊಡಲಿಲ್ಲ. ಮುತುವರ್ಜಿ ಕೊಡಿದ್ರೆ ಸದಕ್ಕೆ 6 ವರ್ಷ ಆಯಿತು, ಗುಣಿತ ಸಾಕ್ತಾಯಿತ್ತೆ. ಇಲ್ಲ ಮುತುವರ್ಜಿ ಕೊಡಿದ್ರೆ ಸದ್ ಯಾವಾಗಲೂ ಇಲ್ಲಿ ಸ್ಥಳೀಯರಿಗೆ ಒಂದು ಉದ್ಯೋಗ ಅವಕಾಶ ನಿರ್ಮಾಣ ಆಗಿರೋದು. ಏನಂದ್ರೆ ಇಲ್ಲಿ ಒಂದು 100-100 ಜನ ಇಲ್ಲಿ ಉದ್ಯೋಗ ಸಿಗುತ್ತೆ ಸ್ಥಳೀಯರಿಗೆ, ಜೊತೆಗೆ ಒಳ್ಳೆ ವ್ಯಾಪಾರ ಆಗುತ್ತೆ, ಒಳ್ಳೆ ಮಾಂಸ ಸಿಗುತ್ತೆ ಅಂತ ಒಂದು ಕೆಲಸ ಯಾಕೋ ಮಾಡಲಿಲ್ಲ ನಮ್ಮ ಈಗಿನ ಶಾಸಕರು. ಮುಂದೆ ಆದರೂ ಇದೆಯಾ, ಮುಂದೆ ಯಾರಾದರೂ ಯಾರು ಬರ್ತಾರೆ ಶಾಸಕರು ಬಂದು ಈ ಒಂದು ಸ್ಥಳೀಯವಾಗಿ ಅಭಿವೃದ್ಧಿ ಮಾಡಲಿ ಈ ಒಂದು ವಧಾಗಾರನ. ವಧಾಗಾರ ಅಭಿವೃದ್ಧಿ ಮಾಡಿದರೆ ಇಲ್ಲಿ ಸ್ಥಳೀಯರಿಗೆ ಕೆಲಸ ಸಿಗುತ್ತೆ, ಒಳ್ಳೆ ಮಾಂಸ ಸಿಗುತ್ತೆ. ಜೊತೆಗೆ ಇನ್ನೊಂದು ಈಗಿನ ಹೀಗೆ ಒಂದು ಸುದ್ದಿ ಹರಿದಾಡ್ತಾ ಇದೆ ಏನು ಅಂದರೆ ಇದನ್ನು ಯಾರಿಗೂ. ಇನ್ನು ತಾಲೂಕಿನ ಚೀಲನಹಳ್ಳಿಯ ಅತ್ಯಾಧುನಿಕ ಕುರಿ ಮತ್ತು ಮೇಕೆ ವಧೆಗಾರ ಘಟಕ ಸದರಿ ಗ್ರಾಮದಲ್ಲಿ ಪ್ರಾರಂಭಿಸಲು 2016 ಮತ್ತು 17ನೇ ಸಾಲಿನಲ್ಲಿ ಆಗಿನ ಸರ್ಕಾರ ಅನುಮೋದನೆ ನೀಡಿತ್ತು. ಈ ಉದ್ದೇಶಕ್ಕೆ ಈಗಾಗಲೇ 20 ಎಕರೆ ಜಮೀನಲ್ಲಿ ರಾಜ್ಯದಲ್ಲೇ ಪ್ರಥಮ ಎನ್ನಲಾದ ಅತ್ಯಾಧುನಿಕ ಕುರಿ ಮತ್ತು ಮೇಕೆ ವಧೆಗಾರ ಮತ್ತು ಮಾಂಸ ಸಂರಕ್ಷಣಾ ಘಟಕ ಮೂಲ ಸೌಕರ್ಯಗಳ ಒದಗಿಸಲು 25.23 ಕೋಟಿ ರೂಪಾಯಿ ನೀಡಲು ಸಂಪುಟ ಸಭೆಯಲ್ಲಿ ಸಮ್ಮತಿಸಲಾಯಿತು. ರಾಜ್ಯ ಕುರಿ ಮತ್ತು ಉಣ್ಣೆ ನಿಗಮಕ್ಕೆ ಈ ಯೋಜನೆ ಉಸ್ತುವಾರಿ ನೀಡಿ ಸಂಪೂರ್ಣ ಯಾಂತ್ರೀಕೃತ ಮಾದರಿಯಲ್ಲಿ ಕಾರ್ಯನಿರ್ವಹಿಸುವುದು ಈ ವಧಗಾರದ ವೈಶಿಷ್ಟ್ಯ. ಇದರಿಂದಾಗಿ ತುಮಕೂರು, ಶಿರಾ, ಮಧುಗಿರಿ, ಕೊರಟಗೆರೆ, ಹಿರಿಯೂರು, ಹೊಸದುರ್ಗ, ಚಿತ್ರದುರ್ಗ ಸೇರಿದಂತೆ ಮಧ್ಯ ಕರ್ನಾಟಕ ಭಾಗದ ಕುರಿ ಸಾಕಾಣಿಕೆದಾರರಿಗೆ ಅನುಕೂಲವಾಗುವಂತೆ ಮಾಡಲಾಗಿತ್ತು. ಅದನ್ನ ತಜ್ಞರಿಂದ ಮಾಹಿತಿಯನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡಿ ಅವರಿಂದ ಆಗ ಸುಮಾರು 20 ಎಕರೆ ಜಮೀನಿನ ಭೂಮಿಯನ್ನು ಮಂಜೂರಾತಿಯನ್ನು ಮಾಡಿದ್ವಿ. 20 ಎಕರೆ ಭೂಮಿಯನ್ನು ಮಂಜೂರಾತಿ ಮಾಡಿದ್ದಾದ್ಮೇಲೆ ಅನೇಕ ರೀತಿಯಾದಂಥ ಪ್ರಕ್ರಿಯೆಗಳು ಮತ್ತು ಪ್ರಕ್ರಿಯೆಗಳು ಪ್ರಾರಂಭ ಆಗಿ ಯಾರು ಹೋಗ್ರಿ ಅಂತ ಕೇಳಿ ಅನೇಕ ಇದನ್ನ ಬೇರೆ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ಕಸಾಯಿಖಾನೆಗಳನ್ನು ಹೋಗಿ ನಾನು ನೋಡ್ಕೊಂಡು ಬಂದು ದೆಹಲಿನಲ್ಲಿ ಮತ್ತು ಹೈದರಾಬಾದ್ನಲ್ಲಿ ಇಲ್ಲೆಲ್ಲ ಇರ್ತಕ್ಕಂಥ ಕಸಾಯಿಖಾನೆಗಳನ್ನು ನೋಡ್ಕೊಂಡ್ಬಂದು ಅದೇ ಮಾದರಿಯಲ್ಲಿ ಇಲ್ಲಿ ಕೂಡ ಮಾಡಬೇಕು ಅಂತೇಳಿ. ಅಂದರೆ ಈ ಉದ್ದೇಶ ಅಂತಂದರೆ ಕೇವಲ ಕುರಿ ಮತ್ತು ಮೇಕೆ ಮೇಕೆಗಳನ್ನು ಸಂಸ್ಕರಣೆ ಮಾಡ್ತಕ್ಕಂಥದ್ದು ಯಾವುದೇ ರೀತಿಯಲ್ಲೂ ಕೂಡ ಮನುಷ್ಯ ಮುಟ್ಟುವಂಥ ಪ್ರಶ್ನೆ ಇಲ್ಲ. ಆ ಪ್ರತಿಯೊಂದು ಕೂಡ ಮಿಷಿನರಿನಲ್ಲಿ ಅದನ್ನು ಪ್ರೋಸೆಸ್ ಆಗ್ತಕ್ಕಂಥ ರೀತಿಯಲ್ಲಿ ಅದನ್ನು ಪ್ಲ್ಯಾನ್ ಮಾಡಿದ್ದು. ಅದು ಒಂದು ವಿನೂತನವಾಗಿರ್ತಕ್ಕಂಥ ಒಂದು ಯೋಜನೆ ಕೂಡ ಆಗಿತ್ತು. ನನ್ನ ಉದ್ದೇಶ ಏನು ಅಂತ ಹೇಳುತ್ತಂದ್ರೆ ಇನ್ನು ಅಂದಿನ ಸಮೀಕ್ಷೆಯ ಪ್ರಕಾರ ಈ ಪ್ರದೇಶದಲ್ಲಿ 17.50 ಲಕ್ಷಕ್ಕೂ ಹೆಚ್ಚು ಕುರಿಗಳಿವೆ ಎಂದು ಅಂದಾಜು ಮಾಡಲಾಗಿತ್ತು. ಕುರಿ ಮೇಕೆಗಳ ಮಾಂಸ ಉತ್ಪಾದನೆಯ ಜೊತೆಗೆ ಇದನ್ನು ಸಂಸ್ಕರಿಸಿ ಇಡುವುದಕ್ಕೂ ಈ ಘಟಕದಲ್ಲಿ ಯೋಜನೆ ರೂಪಿಸಲಾಗಿದೆ ಹಾಗೂ ಹೊರ ರಾಜ್ಯಗಳಿಂದ ಕಳುಹಿಸುವುದಕ್ಕೂ ಅವಕಾಶ ಮಾಡುವ ಉದ್ದೇಶ ಯಂತ್ರೋಪಕರಣ, ಪ್ಯಾಕಿಂಗ್ ಯೂನಿಟ್ ಅಳವಡಿಕೆ ಸೇರಿದಂತೆ ಹಲವಾರು ವೈಜ್ಞಾನಿಕ ತಂತ್ರಜ್ಞಾನದ ಯಂತ್ರೋಪಕರಣ ಅಳವಡಿಕೆ ಮತ್ತು ವಿದ್ಯುತ್ ಪೂರೈಕೆ ಕೆಲಸ ಬಾಕಿ ಉಳಿದಿದೆ. ಸದ್ಯ 20 ಹೆಕ್ಟೇರ್ ಪ್ರದೇಶದಲ್ಲಿ ಕಟ್ಟಡ ನಿರ್ಮಾಣ ಮಾಡಿರುವುದು ಬಿಟ್ಟರೆ ಮತ್ಯಾವ ಚಟುವಟಿಕೆಗಳಿಗೂ ಈ ಘಟಕಗಳ ಮೂಲಕ ನಡೆದಿಲ್ಲ. ಯಂತ್ರೋಪಕರಣ ಅಳವಡಿಕೆ ಮತ್ತು ವಿದ್ಯುತ್ ಪೂರೈಕೆ ಬಾಕಿ ಉಳಿದು ಈ ಘಟಕಗಳು ಇದೀಗ ತುಕ್ಕು ಹಿಡಿಯುತ್ತಿವೆ. ಶ್ರೀಮಂತ್ ಅಮೋಕ್ ಟಿವಿ, ಶಿರಾ.